ನಿತ್ಯವೆಂದರೆ ಕಾಲದ ಕಟ್ಟಿಲ್ಲದೇ ಇರುವುದು. ಕಾಲವೆಂಬುದು ನಮ್ಮ ಎಚ್ಚರದಲ್ಲಿ ನಮ್ಮ ಬುದ್ಧಿಗೆ ಹೊಳೆಯುವ ಒಂದಾನೊಂದು ತತ್ವವು. ಕಾಲ ಅನ್ನೋದು ಬುದ್ಧಿಗೆ ಹೊಳೆಯುವ ತತ್ವ. ಕಾಲ ಹೊಸದಂತ ಹೊರಗಡೆ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಪ್ರಪಂಚದ ಕಾಲ ಇದೆ ಅನ್ಕೋಬೇಡಿ, ನಿಮ್ಮ ಬುದ್ಧಿಯಲ್ಲಿಯೇ ಹೊಳೆಯುವ ಒಂದು ತತ್ವ ಅದು. ಎಚ್ಚರದಲ್ಲಿ ನಮಗೆ ತೋರುವ ಎಲ್ಲ ವಸ್ತುಗಳು ಕಾಲದಲ್ಲಿಯೇ ತೋರಿಕೊಳ್ಳಬೇಕಾಗಿರುವುದರಿಂದ ಅವುಗಳನ್ನು ಕಾಲದ ಕಟ್ಟುಳ್ಳ ಅನಿತ್ಯ ವಸ್ತುಗಳೆಂದು ಎಣಿಸಬೇಕಾಗುವುದು. ಆದರೆ ಕಾಲಸಹಿತವಾದ ಸಮಸ್ತ ಅನಾತ್ಮವನ್ನು ತನ್ನ ಚೈತನ್ಯದಿಂದ ಬೆಳಗುತ್ತಿರುವ ನಮ್ಮ ಸ್ವರೂಪಕ್ಕೆ ಕಾಲವು ಯಾವ ಕಟ್ಟನ್ನೂ ಏರ್ಪಡಿಸಲಾರದು. ಎಂಥ ಸೈನ್ಸ್ ಇದು ನೋಡಿ, ನಮ್ಮ ಸ್ವರೂಪ ಕಾಲವನ್ನು ಬೆಳಗುತ್ತಿರುವ ಸ್ವರೂಪಕ್ಕೆ ಕಾಲದ ಕಟ್ಟಿಲ್ಲ, ಕಾಲಾತೀತನಾಗಿದ್ದೀನಿ. ಕಾಲಾಕಾಶವು ನಾನ್ ಮೇ ಕಾಲಾತೀತವು ನಾನ್ ಕಾಲಾತೀತವಾಗಿದ್ದೀನಿ. ಆದ್ದರಿಂದ ಈ ಚೈತನ್ಯವು ಕಾಲಕ್ಕೆ ಕಟ್ಟು ಬಿದ್ದಿರುವ ವಸ್ತುಗಳಂತೆ ಮಾರ್ಪಾಟುಗಳನ್ನು ಹೊಂದಲಾರದು. ಈ ಕಾರಣದಿಂದ ಇದನ್ನು ಕೂಟಸ್ಥ ನಿತ್ಯವೆಂದು ಕರೆಯುವರು. ಕೂಟವೆಂದರೆ ಬೆಟ್ಟದಂತೆ ರಾಶಿಯಾಗಿರುವ ಪದಾರ್ಥವು. ಬೆಟ್ಟವು ಹೇಗೆ ಎಂಥ ಬಿರುಗಾಳಿ ಬಂದರೂ ಅಲುಗಾಡದೇ ಇರುವುದೋ ಹಾಗೆಯೇ ಆ ನಮ್ಮ ಸ್ವರೂಪವಾದ ಚೈತನ್ಯವು ತನ್ನ ಸ್ವರೂಪದಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆಯಾಗದೆ ಇರುವುದು. ಅನುಭವದ ಮಾತು ಇದು, ಸುಮ್ಮನೆ ಕಥೆ ಅಲ್ಲ, ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನಿತ್ಯವೆಂಬ ಶಬ್ದಕ್ಕೆ ರೂಢಿಯಲ್ಲಿ ಮತ್ತೊಂದು ಅರ್ಥವೂ ಇರುತ್ತದೆ. ಯಾವುದು ತಾನು ಮಾರ್ಪಾಡುಗಳನ್ನು ಪಡೆಯುತ್ತಲೇ ಇದ್ದರೂ ಅದೇ ಇದು ಎಂಬ ಬುದ್ಧಿಯನ್ನುಂಟು ಮಾಡುತ್ತಾ ಕಾಲದಲ್ಲಿ ಇದ್ದುಕೊಂಡೇ ಇರುವುದು, ಅದನ್ನು ನಾವು ನಿತ್ಯವೆನ್ನುವೆವು. ಪರಿಣಾಮಿ ನಿತ್ಯ. ಉದಾಹರಣೆಗೆ ಈ ನಮ್ಮ ಭೂಮಿಯು ಬಹುಕಾಲದಿಂದಲೂ ಹೀಗೆಯೇ ಇರುವುದೆಂದು ನಾವು ನಂಬಿರುತ್ತೇವೆಯಷ್ಟೇ. ಆದರೆ ಈಗ ಸಾವಿರ ವರ್ಷಗಳ ಹಿಂದೆ ಇದ್ದ ಭೂಮಿಯ ಮೇಲೆ ಭೂಮಿಯೇ ಅಚ್ಚಳಿಯದಂತೆ ಈಗ ಇರುವುದಿಲ್ಲ. ಇನ್ನು ಸಾವಿರ ವರ್ಷಗಳ ಮೇಲೆ ಅದು ಈಗಿರುವಂತೆ ಇರುವುದೂ ಇಲ್ಲ. ಆದರೂ ಭೂಮಿ ಎಂಬ ರೂಪದಿಂದ ಅದು ಅಷ್ಟರ ಮಟ್ಟಿಗೆ ನಿತ್ಯವೆನಿಸುವುದು. ಭೌತಿಕ ವಿಜ್ಞಾನದ ದೃಷ್ಟಿಯಂತೆ ನೋಡಿದರೆ ದ್ರವ್ಯವು ಎಂದಿಗೂ ನಾಶವಾಗುವುದಿಲ್ಲ. ಅದು ಮಾರ್ಪಾಡುಗಳನ್ನು ಪಡೆಯಬಹುದೇ ಹೊರತು ಅದರ ತಿರುಳು ಇಲ್ಲವಾಗುವುದಿಲ್ಲ. ಆ ಮತದಂತೆ ನಮ್ಮ ಭೂಮಿಯು ಒಂದಾನೊಂದು ಕಾಲದಲ್ಲಿ ಸಂಪೂರ್ಣವಾಗಿ ನಾಶವಾಯಿತೆಂದರೂ ಇದರ ತಿರುಳಾಗಿರುವ ದ್ರವ್ಯವು ಮತ್ತೊಂದು ರೂಪದಲ್ಲಿ ಇದ್ದುಕೊಂಡೇ ಇರಬೇಕಾಗುವುದಷ್ಟೇ. ಆದ್ದರಿಂದ ಭೂಮಿಯು ಅಥವಾ ಅದರ ತಿರುಳಾದ ದ್ರವ್ಯವು ಮಾರ್ಪಾಡಾಗುತ್ತಾ ನಿತ್ಯವಾಗಿರುವ ವಸ್ತುವೆಂದಾಯಿತು. ಪರಿಣಾಮಿ ನಿತ್ಯ ಅಂತ ಇನ್ನೊಂದ್ಸತಿ ಹೇಳ್ತಾ ಇದ್ದಾರೆ. ಇಂಥ ವಸ್ತುಗಳಿಗೆ ಇಂಥ ವಸ್ತುಗಳಿಗೆ ಪರಿಣಾಮಿ ನಿತ್ಯವೆಂದು ಹೆಸರು. ಆದರೆ ನಮ್ಮ ಸ್ವರೂಪವಾದ ಚೈತನ್ಯವು ನಿತ್ಯವೆಂದರೆ ಹೀಗಲ್ಲ. ಏಕೆಂದರೆ ಅದು ಕಾಲದಲ್ಲಿರುವುದೂ ಇಲ್ಲ, ಪರಿಣಾಮವಾಗುವುದೂ ಇಲ್ಲ. ಅದು ನಿರ್ವಿಕಾರವಾದ, ಎಂದರೆ ಯಾವ ಮಾರ್ಪಾಡಿಗೂ ಒಳಗಾಗದ ಕೂಟಸ್ಥ ನಿತ್ಯ ವಸ್ತುವಾಗಿರುತ್ತದೆ. ಇದೂ ಅಲ್ಲದೆ ಈ ಚೈತನ್ಯವೇ ಪ್ರತ್ಯಗಾತ್ಮನು, ನಮ್ಮೊಳಗಿರುವ ನಮ್ಮ ನಿಜವಾದ ಸ್ವರೂಪವು. ಈ ಮೊದಲೇ ವರ್ಣಿಸಿರುವಂತೆ ನಾವು ದೇಹವನ್ನು ನಾನೆಂದು ಕೆಲವು ವೇಳೆಗಳಲ್ಲಿ ವ್ಯವಹರಿಸುವೆವು, ಇಂದ್ರಿಯಗಳನ್ನು ನಾನೆಂದು ಕೆಲವು ವೇಳೆಗಳಲ್ಲಿ ವ್ಯವಹರಿಸುವೆವು. ಆದರೆ ದೇಹದ ಇರವು ಇಂದ್ರಿಯ ಜ್ಞಾನವನ್ನು ಹೊಂದಿಕೊಂಡಿರುವುದರಿಂದ ಇಂದ್ರಿಯಗಳನ್ನು ದೇಹಕ್ಕಿಂತ ಒಳಗಿನ ಇರವಿನ ತಿರುಳು ಎಂದರೆ ನಮ್ಮ ನಿಜವಾದ ಸ್ವರೂಪವು ಎಂದು ಭಾವಿಸಬಹುದು. ಇದೇ ರೀತಿಯಲ್ಲಿ ವಿಚಾರ ಮಾಡುತ್ತಾ ಹೋದರೆ ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ
ಇವುಗಳು ಇನ್ನೂ ಹೆಚ್ಚಿನ ಅರ್ಥದಲ್ಲಿ ನಮ್ಮ ಒಳಗಿನ ಸ್ವರೂಪವಾಗುವವು. ಏಕೆಂದರೆ ಇವುಗಳಲ್ಲಿ ಒಂದನ್ನು ಬಿಟ್ಟು ಅದರ ಮುಂದಿನದನ್ನು ನೋಡಿದರೆ ಹಿಂದಿನದಕ್ಕಿಂತ ಮುಂದಿನದು ಹೆಚ್ಚಿನ ಇರವು ಉಳ್ಳದ್ದೆಂದು ಆ ಮುಂದಿನದರ ಇರವು ಮತ್ತೊಂದನ್ನು ಅವಲಂಬಿಸಿಕೊಂಡಿರುವುದೆಂದು ಆ ಮುಂದಿನದರ ಇರವು ಮತ್ತೊಂದನ್ನು ಅವಲಂಬಿಸಿಕೊಂಡಿರುವುದೆಂದು ನಮಗೆ ತಿಳಿದು ಬರುತ್ತದೆ. ಈ ವಿಚಾರದಿಂದ ನಾವು ನಾನು ಎಂದು ತೋರಿಕೊಳ್ಳುತ್ತಿರುವ ಅಹಂಕಾರದವರೆಗೂ ಹೋಗಿ ನಿಲ್ಲಬಹುದು. ಆದರೆ ಹೀಗೆ ಅಹಂಕಾರದವರೆಗೆ ಹೋದ ಮೇಲೂ ನಮ್ಮ ನಿಜವಾದ ಆತ್ಮನು ಎಂದರೆ ಸ್ವರೂಪವು ಸಿಕ್ಕಿದಂತೆ ಆಗುವುದಿಲ್ಲ. ಏಕೆಂದರೆ ಮೇಲೆ ತೋರಿಸಿರುವಂತೆ ಅಹಂಕಾರಾದಿ ದೇಹಾಂತವಾಗಿರುವುದನ್ನೆಲ್ಲ ತನ್ನ ಚೈತನ್ಯದಿಂದ ಬೆಳಗುತ್ತಿರುವ ಸಾಕ್ಷಿಯು ಈ ಅಹಂಕಾರಕ್ಕೂ ಇರವನ್ನು ಕೊಟ್ಟಿರುವುದು. ಇದು ಮಾತ್ರ ವೇದಾಂತ ಮೀಸಲು. ಈ ವಿಜ್ಞಾನಿಗೂ ಸಿಕ್ಕಿಲ್ಲ, ಬೇರೆ ದರ್ಶನಕಾರರಿಗೂ ಸಿಕ್ಕಿಲ್ಲ. ಇದು ಸಾಂಖ್ಯ, ನ್ಯಾಯಿಕ, ವೈಶೇಷಿಕ, ಮೀಮಾಂಸು ಯಾರಿಗೂ ಸಿಕ್ಕಿಲ್ಲ. ವಿಧಿಕಾಂಡೇ ತರ್ಕ ಸಮಯವ ನಕೇಲ ಸಿಕ್ಕಿದ ಸದಸ್ಯ ಆತ್ಮ. ಇದು ಬಹಳ ಮಹಾಸಯಸ್ಸು. ಆದ್ದರಿಂದ ಈ ಸಾಕ್ಷಿ ಚೈತನ್ಯವೇ ನಮ್ಮ ತೀರ ಒಳಗಿನ ಆತ್ಮನು. ಪರಮಾರ್ಥ ದೃಷ್ಟಿಯಿಂದ ಅದನ್ನೇ ನಾವು ನಾನು ಎಂದು ಕರೆದುಕೊಳ್ಳಬೇಕು. ಸಾಕ್ಷಿ ಚೈತನ್ಯದ ಬೆಳಕು ಒಂದಿಷ್ಟಿಷ್ಟು ಅಹಂಕಾರಾದಿಗಳಲ್ಲಿ ಬಿದ್ದಿರುವುದರಿಂದಲೇ ಅವು ನಾನು ಎಂಬ ವ್ಯವಹಾರಕ್ಕೆ ವಿಷಯವಾಗಿರುತ್ತವೆ. ಸ್ಪರ್ಶಮಣಿ ಯಾವ್ಯಾವ ತಕ್ಕಂಥ ಬಂಗಾರ ಆಗುತ್ತಲ್ಲ, ಆ ಚೈತನ್ಯ ಯಾವ್ಯಾವ್ದು ತಾಕತ್ತೋ ನಾನು ಬಿಡೋದು. ಚೈತನ್ಯ ತಾಕಿದ್ಮೇಲೆ ನಾನು ಬಿಡುತ್ತದೋ ಎಂಥ ಶಕ್ತಿ ಸ್ಪರ್ಶಮಣಿ. ಹೇಗೆ ಸರಿಯಾಗಿ ನೋಡಿದರೆ ಅಹಂಕಾರಾದಿಗಳು ನಮ್ಮ ಆತ್ಮನಲ್ಲ, ತಪ್ಪು ತಿಳುವಳಿಕೆಯಿಂದ ನಮ್ಮ ಆತ್ಮನಾಗಿವೆ. ಆದ್ದರಿಂದ ಅಹಂಕಾರವೇ ಮುಂತಾದ ಎಲ್ಲಕ್ಕೂ ಒಳಗಿದ್ದುಕೊಂಡು ಅವುಗಳೆಲ್ಲಕ್ಕೂ ಆತ್ಮನಾಗಿರುವ ಸಾಕ್ಷಿ ಚೈತನ್ಯವೇ ನಮ್ಮ ಪರಮಾತ್ಮನು. ಎಷ್ಟು ಸರಳವಾಗಿ, ಎಷ್ಟು ತಿಳಿಯಾಗಿ, ಎಷ್ಟು ಮುದ್ದಾಗಿ ಗುರು ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಯಾವುದೇ ತರ್ಕ ಮಾಡಿ ಗಡ್ಬಿಡಿ ಮಾಡ್ಕೊಂಡಿದೆ ಸಿಂಪಲ್ ಹೇಳ್ಕೊಡ್ತಾ ಇದ್ದಾರೆ. ತಿಳಿಯ ಬಿಡಿಸಿ ಬಿಡಿಸಿ ಹತ್ತಿ ಬಿಡಿಸಿ ಹೇಳ್ಕೊಡ್ತಾ ಇದ್ದಾರೆ. ಎಂದರೆ ತಪ್ಪು ತಿಳಿಯುವ ಆತ್ಮರಿಗೆಲ್ಲರಿಗಿಂತಲೂ ಹೆಚ್ಚಾದ ನಿಜವಾದ ಅರ್ಥದಲ್ಲಿ ಆತ್ಮನಾಗಿರುವ ಪ್ರತ್ಯಗಾತ್ಮನು. ಆತ್ಮನಂದಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಅಹಂಕಾರದಲ್ಲಿರ್ತಕ್ಕಂಥವರೆಲ್ಲರೂ ತಪ್ಪಲಿಕ್ಕೆ ಆತ್ಮನುಗಳು. ಇದೆಲ್ಲಕ್ಕೂ ಇವನೇ ತಿರುಳಾಗಿದ್ದಾನೆ ಪ್ರತ್ಯಗಾತ್ಮ. ನಾನು ಶಿವನು. ಯಾರು ಈ ರೀತಿಯಲ್ಲಿ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡು ತಮ್ಮ ಪ್ರತ್ಯಗಾತ್ಮನನ್ನು ಕಂಡುಕೊಂಡಿರುವರೋ ಅವರಿಗೆ ನಾವು ಜಗತ್ತಿನೊಳಗೆ ಇದ್ದುಕೊಂಡಿರುವವೆಂಬ ಭ್ರಾಂತಿಯಾಗುವುದಿಲ್ಲ. ಜಗತ್ತಿನೊಳಗೆ ಕಾಣುತ್ತಿರುವ ದೇಹಾದಿಗಳೇ ತಾವೆಂಬ ಭ್ರಾಂತಿಯೂ ಆಗುವುದಿಲ್ಲ. ತಮ್ಮಂತೆ ಅನೇಕರು ಈ ಜಗತ್ತಿನೊಳಗೆ ಇದ್ದುಕೊಂಡಿರುವರೆಂಬ ಮತ್ತು ಅವರಲ್ಲಿ ಶತ್ರು, ಮಿತ್ರ, ಉದಾಸೀನ ಮುಂತಾದ ಭಾವವು ಇರುವುದೆಂಬ ಭ್ರಾಂತಿಯೂ ಆಗುವುದಿಲ್ಲ. ಎಲ್ಲಕ್ಕೂ ಆಧಾರವಾಗಿ ಇವುಗಳ ಸೋಂಕು ಒಂದಿಷ್ಟೂ ಇಲ್ಲದ ಶಿವಸ್ವರೂಪರೇ ತಾವೆಂದು ಅವರು ಅನುಭವದಿಂದ ಕಂಡುಕೊಳ್ಳುವರು. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ದೇವನೇ ಸಮಸ್ತ ಪ್ರಾಣಿಗಳಲ್ಲಿಯೂ ಅಡಗಿರುತ್ತಾನೆ. ಅವನು ಸರ್ವವ್ಯಾಪಿಯೂ ಸಮಸ್ತ ಪ್ರಾಣಿಗಳಿಗೂ ಒಳಗಿರುವ ಆತ್ಮನು. ಕರ್ಮಗಳಿಗೆ ಒಡೆಯನು, ಸಮಸ್ತ ಪ್ರಾಣಿಗಳಲ್ಲಿಯೂ ನೆಲೆಸಿರುವವನು, ಸಾಕ್ಷಿಯು, ಚೈತನ್ಯ ಸ್ವರೂಪನು, ಕೇವಲನಾಗಿರುವವನು, ಯಾವ ಗುಣದ ಸಂಬಂಧವೂ ಇಲ್ಲದವನು ಎಂದು ಶ್ರುತಿಯಲ್ಲಿ ಹೇಳಿರುವ ಈಶ್ವರನು ತಾವೂ ಒಂದೇ ಎಂಬ ಹೆಚ್ಚಿನ ಅರಿವು ಇಂಥ ಮಹಾತ್ಮರಿಗೆ ಮಾತ್ರ ಉಂಟಾಗುತ್ತದೆ. ಶಿವ ಎಂದರೆ ಮಂಗಲ ಸ್ವರೂಪವು,
ನಮ್ಮಗಳ ಆತ್ಮನಾಗಿರುವ ಪರಮೇಶ್ವರನು ಅತ್ಯಂತ ಕಲ್ಯಾಣ ಗುಣ ಸ್ವರೂಪನಾಗಿರುತ್ತಾನೆ. ಅವನಲ್ಲಿ ಅಮಂಗಲ ರೂಪವಾದ ಯಾವ ಕುಂದುಕೊರತೆಗಳು ಇರುವುದಿಲ್ಲ. ಕುಂದುಕೊರತೆಯೇ ಅಮಂಗಲ, ಬಡತನವೇ ಅಮಂಗಲ, ರೋಗ ಬಂದ ಆರೋಗ್ಯ ಎಲ್ಲ ಅಮಂಗಲ. ಕುಂದುಕೊರತೆಯೇ ಇಲ್ಲ ಅವನಲ್ಲಿ, ಕುಂದುಕೊರತೆ ಇದ್ಬಿಟ್ಟು ಅಮಂಗಲ ಬಂತು. ಅವನಲ್ಲಿ ಅಮಂಗಲ ರೂಪವಾದ ಯಾವ ಕುಂದುಕೊರತೆಗಳು ಇರುವುದಿಲ್ಲ. ಆತನು ಯಾವಾಗಲೂ ಕಲ್ಯಾಣಕ್ಕೆ ಆಶ್ರಯನಾಗಿರುತ್ತಾನೆ. ಲೋಕದಲ್ಲಿ ಮಂಗಲ ರೂಪವೆಂದು ಭಾವಿಸಿರುವುದೆಲ್ಲವೂ ಆತನನ್ನೇ ಆಶ್ರಯಿಸಿಕೊಂಡಿರುತ್ತದೆ, ಏಕೆಂದರೆ ಆತನೇ ಅದರ ಆತ್ಮನಾಗಿರುತ್ತಾನೆ. ಗಂಗೆ ಓಲಗ ಮಂಗಲ, ಇನ್ನೊಂದು ಮಂಗಲ, ಅದಕ್ಕೆಲ್ಲ ತಿರುಳು ಇವನೇ, ಅರಿವು ಇರುವ ತಿರುಳು. ಗಂಗೆಗಾಗಲಿ ಓಲಗಾಗಲಿ ವೇದ ಮಂತ್ರಾಗಲಿ ಎಲ್ಲ ಮಂಗಳಕ್ಕೂ ಮಂಗಲ, ಮಂಗಲ ಅಂತ ಮಂಗಲಂ, ಮಂಗಳಕ್ಕೂ ಮಂಗಲ ಇದ್ದಾನೆ. ಶಿವಶಿವ ಶ್ಲೋಕ ಮಂಗಲಾನಾಂಚ ಮಂಗಲಂ ವಿಷ್ಣು ಹಿಂದಕ್ಕಾಯ್ತ, ಹಿಂದಕ್ಕೆ ಹೇಳ ಮಂಗಲಾನಾಂಚ ಮಂಗಲ ಹಿಂದೆ ಬಂದಿಲ್ವಾ? ತಕ್ಷಣ ಬಾಯಿಗೆ ಬರಲ್ಲ, ಗೊತ್ತಿರುತ್ತೆ ಹಿಂದೆ ಕೇಳಿದ ತಕ್ಷಣ ಇದಾಗೋಗುತ್ತೆ, ತಡಬಡಾಯಿಸೋ ಹಂಗಾಗೋಗುತ್ತೆ. ದೇವತಾನಾಂಚ ದೇವತಾ ಮಂಗಲಾನಾಂಚ ಮಂಗಲಂ ದೇವತಾನಾಂಚ ದೇವತಂ ಅಂತ. ಪವಿತ್ರಂ ಮಂಗಲಾನಾಂ ಚ ಮಂಗಲಂ ಪವಿತ್ರಾಣಾಂ ಪವಿತ್ರಂ ಮಂಗಲ. ಯಾರು ಆತನನ್ನು ನೆನೆಯುತ್ತಿರುವರೋ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರುವವು. ಏಕೆಂದರೆ ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ನಾವು ಪಡೆದುಕೊಂಡು ಅಲ್ಲಿಯೇ ನೆಲೆ ನಿಂತರೆ ನಾವು ಕೃತಕೃತ್ಯರಾಗುವೆವು. ಈ ಎಲ್ಲ ಕಾರಣಗಳಿಂದ ಆ ಪರಮೇಶ್ವರನನ್ನು ಶಿವನೆಂದು ಶ್ರುತಿ ಸ್ಮೃತಿಗಳಲ್ಲಿ ಕರೆದಿರುತ್ತದೆ. ಈ ಶ್ಲೋಕದಲ್ಲಿ ವರ್ಣಿಸಿರುವ ಆತ್ಮಸ್ವರೂಪವನ್ನು ಅನುಭವದಿಂದ ಕಂಡುಕೊಂಡವರು ತಾವು ಆ ಶಿವಸ್ವರೂಪರೆಂಬುದನ್ನು ನಿಶ್ಚಯಿಸಿಕೊಂಡು ನಿಶ್ಚಿಂತರಾಗಿರುವರು. ತುಂಬಾ ಚೆನ್ನಾಗಿರ, ಹಿಂಗ ಓದ್ಬೇಕಪ್ಪ, ಅದ್ಭುತ. ನೀವು ಬಹಳ ನಿಧಾನ ಬಿಡಿಸಿ ಬಿಡಿಸಿ ಆಯ್ತು ಚಿರಕಮ್ಮ, ಹಿಂಗೆ ಓದಿ ನೀವು ನಿಧಾನ ಓದಿ ಬಿಡಿಸಿ ನಿಧಾನ ಓದಿ, ತುಂಬಾ ಚೆನ್ನಾಗಿ ಓದ್ತೀರಮ್ಮ. ಜೀವತ್ವ ಭ್ರಾಂತಿಯ ಪರಿಹಾರ. ನಾವು ನಿಜವಾಗಿಯೂ ಶಿವಸ್ವರೂಪರೇ ಆಗಿದ್ದರೆ ನಾವು ಜೀವರೆಂಬ ಭಾವನೆಯು ಉಂಟಾಗಿರುವುದು ಹೇಗೆ? ಶಿವನ ಸ್ವರೂಪದಲ್ಲಿಲ್ಲದ ಸುಖ ದುಃಖಾದಿಗಳು ನಮ್ಮಲ್ಲಿ ಇರುವಂತೆ ತೋರುವುದಕ್ಕೆ ಕಾರಣವೇನು? ಇವು ನಿಜವಾಗಿ ಇಲ್ಲವೇ ಇಲ್ಲವೆನ್ನುವುದಾದರೆ ಜನರೆಲ್ಲರಿಗೂ ಅವುಗಳಿರುವವೆಂದೇ ತೋರುತ್ತಿರುವುದಕ್ಕೆ ಕಾರಣವೇನು? ನಾನು ಜೀವನಲ್ಲವೆಂದೂ ಜೀವತ್ವವೇ ಕಲ್ಪಿತವೆಂದೂ ಹೇಳುವ ವೇದಾಂತಿಗಳು ಮಿಕ್ಕವರಂತೆಯೇ ವ್ಯವಹರಿಸುತ್ತಿರುವಾಗ ಜೀವತ್ವವು ಹೋಗುವುದೆಂಬುದಕ್ಕೆ ಪ್ರಮಾಣವಾದರೂ ಏನು? ಅಂದ್ರೆ ವೇದಾಂತಿಗಳು ಊಟ ಮಾಡ್ತಾರೆ, ಕೂತ್ಕೋತಾರೆ, ನಿಂತ್ಕೋತಾರೆ, ಅವ್ರಿಗೂ ಏನು ವ್ಯತ್ಯಾಸ ಅಂತ ಅಲ್ವಾ ಗುರುಳೆ? ಪರಿಹಾರಕ್ಕಾಗಿ ಈ ಮುಂದಿನ ಶ್ಲೋಕವು ಬಂದಿರುತ್ತದೆ. ರಜ್ವಾ ಜ್ಞಾನಾದ್ಭಾತಿ ರಜ್ಜೋ ಯಥಾಹಿ ಭಾವ ಭಾವ ಭಾವ
आप तो क्या है, आप तो क्या है ज्ञान की नाश है सरल जो हो, आप तो क्या है ज्ञान की नाश है सरल जो हो, शिवो नहंदेशिको शिवो हम राजरज्जो यथा हि स्वात्मा ज्ञानादात्मनो जीव भावः आप्तोऽप्याहि भ्रान्तिनाशे सरज्जुः जीवो नाहं देशिको स्वा शिवो रज्ज्ञानात् भाति रज्जौ यथा हि यथा अहिहि स्वात्मज्ञानात् स्वात्मज्ञानात् आत्मनः जीव भावः आप्तोक्त्या हि भ्रान्तिनाशे सः रज्जुः जीवः न अहं देशिकोक्त्या शिवः अहं ಹೇಗೆ ರಜ್ಜುವಿನ ಅಜ್ಞಾನದಿಂದ ಅಲ್ಲಿ ಹಗ್ಗದ ಅಜ್ಞಾನದಿಂದ ಹಗ್ಗದಲ್ಲಿ ಹೌದು ಹೋಗುತ್ತಿದೆಯೋ ಸ್ವಾತ್ಮಾಜ್ಞಾನ ನನ್ನ ಅಜ್ಞಾನದಿಂದ ನನಗೆ ಜೀವಭಾವ ಉಂಟಾಗಿದೆ ಜೀವ ಹಾಗಿನ ಜಾಗದಿಂದ ಪರಮಾತ್ಮ ಹಗ್ಗ ಜಾಗದಿಂದ ಸ್ವರೂಪ ಪರಮಾತ್ಮ ಹಗ್ಗ ಜೀವ ಹಾವು ಹಾವು ಹೇಗೆ ಕೆಟ್ಟದೋ ಜೀವ ಹಾವು ಕೆಟ್ಟೋ ಹಾವು ಹೇಗೆ ಕುಟುಂಬತ್ತೋ ಜೀವ ಇನ್ನೊಂದು ತೊಂದರೆ ಮಾಡ್ತಾನೆ ಎಲ್ಲ ಸಹಿಸ್ತಾನೆ ಜೀರ್ಣಗಳಿಗೆಲ್ಲ ಬೇಕಾದ ಹೊಡಿತಾನೆ ಎಲ್ಲ ಜೀವ ಹಿಂಸೆ ಮಾಡೋದು ಹಾವು ಹೇಗೆ ಹಿಂಸೆ ಮಾಡುತ್ತೋ ಜೀವ ಹಿಂಸೆ ಮಾಡ್ತಾನೆ ಕೆಟ್ಟ ಆಪ್ತೋಕ್ತಿನ ಆಪ್ತರು ಜ್ಞಾನಿಗಳು ಜ್ಞಾನಿಯ ಮುಕ್ತಿನ ಉದ್ದೇಶದಿಂದ ಭ್ರಾಂತಿ ನಾಶ ಭ್ರಾಂತಿ ಹೋಯ್ತು ಅಂತಾದ್ರೆ ಆ ರುಜ್ಜು ಇದೆಲ್ಲ ಅದು ಹಾವು ರುಜ್ಜು ಹೇಗೆ ಆಗಿರುತ್ತದೆಯೋ ಅದೇ ರೀತಿ ನಾನು ಜೀವದಿಂದ ಜೀವ ಜೀವೋ ನಾಹಂ ದೇಶಭಕ್ತ ಆಚಾರ್ಯ ಮಾತಿನಂತೆ ನಾನು ಶಿವೋ ಹಗ್ಗವೆಂದು ತಿಳಿಯದೇ ಇರುವುದರಿಂದ ಹಗ್ಗದಲ್ಲಿ ಹಾವು ತೋರುವಂತೆ ತನ್ನ ಆತ್ಮನನ್ನು ಅರಿತುಕೊಳ್ಳದ್ದರಿಂದ ಆತ್ಮನಲ್ಲಿ ಜೀವತ್ವವು ತೋರುತ್ತಿರುವುದು ಬಲ್ಲವರು ಇದು ಹಗ್ಗವೆಂದು ತಿಳಿಸಲಾಗಿ ಅದು ಹಗ್ಗವೇ ಆಗಿಬಿಡುವಂತೆ ಸದ್ಗುರುಗಳ ಉಪದೇಶದಿಂದ ನಾನು ಜೀವನಲ್ಲ ಶಿವನೇ ಆಗಿರುವೆನು ಹಗ್ಗದ ಹಾವಿನ ದೃಷ್ಟಾಂತ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯದೇ ಇರುವುದರಿಂದ ನಾವು ಜೀವರು ಎಂಬ ಭ್ರಾಂತಿ ಉಂಟಾಗಿರುತ್ತದೆ ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಂಡ ಕೂಡಲೇ ಈ ಭ್ರಾಂತಿಯು ತೊಲಗಿಬಿಡುತ್ತದೆ ಇದಕ್ಕೊಂದು ದೃಷ್ಟಾಂತವನ್ನು ಕೊಡಬಹುದು ನಸುಗತ್ತಲೆಯಲ್ಲಿ ಬೀದಿಯಲ್ಲಿ ಬಿದ್ದಿರುವ ಹಗ್ಗವನ್ನು ನೋಡಿ ಹಾವೆಂದು ಭ್ರಾಂತಿ ಪಟ್ಟ ಅನುಭವವು ನಮಗೆಲ್ಲರಿಗೂ ಇದೆಯಷ್ಟೇ ಹಗ್ಗದ ನಿಜ ಸ್ವರೂಪವನ್ನು ಅರಿಯದ್ದರಿಂದಲೇ ಅಲ್ಲವೇ ಈ ಭ್ರಾಂತಿ ಉಂಟಾಗುವುದು ಭ್ರಾಂತಿ ಇರುವಾಗ ಹಾವೆಂದೇ ತೋರಿದರೂ ಇದು ಹಗ್ಗವು ಎಂಬ ಅನುಭವವು ಬಂದ ಕೂಡಲೇ ಆ ಭ್ರಾಂತಿಯು ಹೋಗಿಬಿಡುತ್ತದೆ ಈ ದೃಷ್ಟಾಂತದಲ್ಲಿ ಭ್ರಾಂತಿಯಿಂದ ತೋರಿದ ಹಾವಿನಂತೆಯೇ ದಾರ್ಷ್ಟಾಂತಿಕದಲ್ಲಿ ಜೀವತ್ವವು ತೋರುತ್ತಿರುವುದು ಎಂಬುದು ವೇದಾಂತದ ಸಿದ್ಧಾಂತವಾಗಿರುತ್ತದೆ ದೃಷ್ಟಾಂತವನ್ನು ಈಗ ಸ್ವಲ್ಪ ವಿವರವಾಗಿ ವಿಚಾರ ಮಾಡೋಣ ಹಗ್ಗದಲ್ಲಿ ಭ್ರಾಂತಿಯಿಂದ ಹಾವು ಎಂದು ತೋರಿಕೊಂಡ ಪದಾರ್ಥವು ಯಾವುದು ಅದು ಹಗ್ಗಕ್ಕಿಂತ ಬೇರೆಯಾಗಿರುವುದೇ ಇಲ್ಲ ಏಕೆಂದರೆ ಸರಿಯಾದ ಅರಿವು ಉಂಟಾದಾಗ ಇದು ಹಗ್ಗವೇ ಹಾವಲ್ಲ ಎಂದು ಅನುಭವವಾಗುತ್ತದೆ ನಿಜವಾದ ಹಾವೇ ನಮಗೆ ಭ್ರಾಂತಿಯಲ್ಲಿ ತೋರುತ್ತದೆ ಎಂದು ಯಾರೂ ಇಟ್ಟುಕೊಳ್ಳುವುದಿಲ್ಲ ಏಕೆಂದರೆ ಭ್ರಾಂತಿಯು ತೊಲಗುತ್ತಲೂ ಆ ಹಾವು ಎಲ್ಲಿಗೆ ಹೋಯಿತೆಂಬುದನ್ನು ಗೊತ್ತುಪಡಿಸುವುದು ಯಾರಿಂದಲೂ ಆಗುವುದಿಲ್ಲ ಹಾಗೆ ಗೊತ್ತುಪಡಿಸುವುದಕ್ಕೆ ವಿವೇಕಿಗಳಾದವರು ಯಾರೂ ಪ್ರಯತ್ನಿಸುವುದಿಲ್ಲ ಹಗ್ಗದ ಹಾವು ಕಡಿದು ಇಂಥವರು ಸತ್ತರು ಎಂದು ಯಾರೂ ಕಂಡು ಕೇಳಿದ್ದಿಲ್ಲ ಹಗ್ಗವನ್ನೇ ತುಳಿದರು ಹಾವನ್ನು ತುಳಿದೆನು ಅದು ಕಡಿದು ವಿಷವೇರಿದೆ ಎಂಬ ಸುಳ್ಳು ಭಾವನೆಯುಂಟಾಗಿ ಯಾರಿಗಾದರೂ ಮರಣವಾಗಿರಬಹುದಾದರೂ ಆ ಮರಣಕ್ಕೆ
ನಿಜವಾಗಿ ಒಂದು ಹಾವು ಕಾರಣವಾಯಿತೆಂದು ನಾವುಗಳು ಭಾವಿಸುವುದಿಲ್ಲ. ಆ ಕಾಲಕ್ಕೆ ನಮ್ಮ ಮನೋಭಾವನೆಯೇ ಹಾವಾಗಿ ಪರಿಣಮಿಸಿತ್ತೆಂದು ತರ್ಕಿಸುವುದು ನಮಗೆ ಒಪ್ಪಿತವಾಗುವುದಿಲ್ಲ. ತರ್ಕಿಸುವುದು ತರ್ಕಿಸುವುದು ಇದೆ ಇಲ್ಲಿ. ಏಕೆಂದರೆ ನನ್ನ ಮನಸ್ಸು ಹಾವಾಗಿ ಪರಿಣಮಿಸಿತ್ತು ಎಂದು ಯಾರಿಗೂ ಅನುಭವ ಉಂಟಾಗುವುದಿಲ್ಲ. ಇಲ್ಲಿ ಹಾವು ಇರಲೇ ಇಲ್ಲ, ಇದು ಹಗ್ಗವೇ ಎಂದು ನಮಗೆ ಉಂಟಾಗುವ ತಿಳುವಳಿಕೆಯೇ ಭ್ರಾಂತಿಯಲ್ಲಿ ಯಾವ ಬಗೆಯ ನಿಜವಾದ ಹಾವು ಇರಲಿಲ್ಲವೆಂಬುದಕ್ಕೆ ಸಾಕಾಗಿರುತ್ತದೆ. ಭ್ರಾಂತಿಯ ಕಾಲಕ್ಕೆ ಹಗ್ಗವೇ ಹಾವಾಗಿತ್ತು ಎಂದು ಭಾವಿಸುವುದಂತೂ ತೀರ ಅವಿವೇಕವಾಗುವುದು. ಏಕೆಂದರೆ ಪದಾರ್ಥಗಳು ತಮ್ಮ ತಮ್ಮ ಸ್ವರೂಪವನ್ನು ಬಿಟ್ಟು ಬೇರೆ ಬೇರೆ ಪದಾರ್ಥಗಳ ಸ್ವರೂಪವನ್ನು ತಾವು ತಾವೇ ಹೊಂದುವುದಾಗಿದ್ದರೆ ಲೋಕದಲ್ಲಿ ಯಾವ ವ್ಯವಹಾರವೂ ಸಾಗುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಹಾಲಿನಿಂದಲೇ ಮೊಸರಾಗುವುದೆಂಬ ನಿಯಮವಿರುತ್ತಿರಲಿಲ್ಲ. ಹಾಲಿನಿಂದ ಮೊಸರೇ ಆಗುವುದೆಂಬ ನಿಯಮವು ಅದೇ ಎರಡ್ ಸತಿ ಬಂದಂಗಿದೆ ಅಲ್ವಾ? ಹಾಲಿನಿಂದಲೇ ಮೊಸರು, ಹಾಲಿನಿಂದ ಮೊಸರೇ ಆಗುತ್ತೆ, ಹಾಲಿನಿಂದ ಇನ್ನೊಂದಾಗಲ್ಲ. ಕರೆಕ್ಟ್ ಆಗಿದೆ. ಹಾಲಿನಿಂದಲೇ ಮೊಸರು, ಹಾಲಿನಿಂದ ಮೊಸರೇ ಆಗುತ್ತೆ ಹೊರತು ಹಾಲಿನಿಂದ ಇನ್ನೇನು ಎಣ್ಣೆ ಆಗಲ್ಲ, ತುಪ್ಪ ಆಗಲ್ಲ. ಒಂದೊಂದು ವೇಳೆ ನೀರು ಮೊಸರಾಗಬಹುದಾಗಿತ್ತು. ಒಂದೊಂದು ವೇಳೆ ಮೊಸರಿಗಾಗಿ ಹೆಪ್ಪು ಹಾಕಿದ್ದ ಹಾಲು ನೀರು ಆಗಿ ಬಿಡಬಹುದಾಗಿತ್ತು. ಹೀಗಾಗುವುದಾದರೆ ಜನರು ಯಾವ ಭರವಸೆಯಿಂದ ವ್ಯವಹಾರ ಮಾಡಬೇಕು? ಹಗ್ಗದಲ್ಲಿ ಹಾವಿನಂಶವು ಒಂದಿಷ್ಟು ತಗಲಿತ್ತುಕೊಂಡಿತ್ತೆಂದು ಅದು ನಮಗೆ ಭ್ರಾಂತಿಯಾಗುವಾಗ ಹಾವಾಗಿ ತೋರಿತೆಂದು ಇಟ್ಟುಕೊಳ್ಳಬಹುದೋ? ಅದು ಯಾರೂ ಒಪ್ಪುವ ಮಾತಲ್ಲ. ಇಂಥ ಪದಾರ್ಥದ ಅಂಶವು ತಗಲಿಕೊಂಡಿರುವುದರಿಂದ ಆ ತಗಲಿಕೊಂಡ ಪದಾರ್ಥವು ಭ್ರಾಂತಿಯಿಂದ ಯಾವಾಗಲಾದರೂ ತೋರಬಹುದೆಂಬುದನ್ನು ಯಾವ ಜಾಣನೂ ಪರೀಕ್ಷೆ ಮಾಡಿ ತೋರಿಸುವುದಕ್ಕಾಗುವುದಿಲ್ಲ. ಆ ಕಾಲಕ್ಕೆ ಒಂದು ಹಾವು ಹುಟ್ಟಿ ಭ್ರಾಂತಿಯು ಹೋಗುತ್ತಲೂ ಸತ್ತು ಹೋಯಿತು ಎಂದು ಹೇಳುವುದಂತೂ ಅನುಭವಕ್ಕೆ ತೀರ ಹೊಂದದ ಮಾತು. ಹಾವು ಎಲ್ಲಿಯದು? ಬರೆಯ ಭ್ರಮೆಯಾಯಿತು ಎಂದಲ್ಲವೇ ನಾವು ಹಗ್ಗವನ್ನು ಕಂಡುಕೊಂಡಾಗ ಹೇಳಿಕೊಳ್ಳುವುದು. ಹಗ್ಗವನ್ನು ನೋಡಿದಾಗ ಹಾವನ್ನು ಸ್ಮರಿಸಿಕೊಂಡದ್ದರಿಂದ ಹಾವು ತೆನ್ನೋಣವೇ ಎಂದರೆ ಅದು ಸರಿಯಾಗುವುದಿಲ್ಲ. ಏಕೆಂದರೆ ನೆನೆಸಿಕೊಂಡ ಮಾತ್ರದಿಂದ ಎದುರಿಗೆ ಹಾವು ಇದ್ದಂತೆ ತೋರುವುದಕ್ಕೆ ಕಾರಣವೇನೂ ಇರುವುದಿಲ್ಲ. ಇದಲ್ಲದೆ ಹಾವಿನ ನೆನಪಾದ ಮಾತ್ರದಿಂದ ಹಗ್ಗಬೇಕೆ ಮರೆಯಾಗಬೇಕು? ಇದಕ್ಕೆ ಈ ಪಕ್ಷದಲ್ಲಿ ಉತ್ತರವು ದೊರೆಯುವ ಹಾಗೆ ಇಲ್ಲ. ಹಾವನ್ನು ಸ್ಮರಿಸಿಕೊಂಡೆನು ಎನ್ನುವುದಕ್ಕೆ ಬದಲಾಗಿ ಹಾವನ್ನು ಕಂಡೆನು ಎಂದೇ ಅನುಭವವಾಗುವುದು ಈ ಕಲ್ಪನೆಗೆ ವಿರುದ್ಧವಾಗಿರುತ್ತದೆ. ಹಾವನ್ನು ನೆನೆಸ್ಕೊಂಡೆ ಅಂತ ಅನುಭವ ಆಗಲ್ಲ, ಹಾವನ್ನು ಕಂಡೆ ಅಂತ ಅನುಭವ ಆಗುತ್ತೆ. ಅದು ನೆನೆಸ್ಕೊಳ್ಳೋದಲ್ಲ, ಇದು ಈ ಕಲ್ಪನೆ ವಿರುದ್ಧ ಆಗುತ್ತದೆ. ಅಂತೂ ಈ ದೃಷ್ಟಾಂತದಲ್ಲಿ ನಿಜವಾದ ಹಾವು ಇಲ್ಲ, ಅದರ ನೆನಪೂ ಇಲ್ಲ. ಆದರೂ ಹಾವನ್ನು ಕಂಡಂತೆ ಭ್ರಾಂತಿಯಲ್ಲಿ ಅನುಭವವಾಗುವುದಲ್ಲ. ಈ ತೊಡಕನ್ನು ಬಿಚ್ಚುವುದು ಹೇಗೆ? ಇದಕ್ಕೆ ನಮ್ಮ ಉತ್ತರವೇನೆಂದರೆ, ದೃಷ್ಟಾಂತದಲ್ಲಿ ಹಾವು ಉಂಟಾದದ್ದು ಸುಳ್ಳು. ಹಗ್ಗವನ್ನು ಹಗ್ಗವೆಂದು ಸರಿಯಾಗಿ ಅರಿಯದವರಿಗೆ ಮಬ್ಬುಗತ್ತಲೆಯಲ್ಲಿ ಅದು ಹಾವಿನಂತೆ ತೋರುವುದೇ ಹೊರತು ಯಾವ ಹಾವು ಅದರಲ್ಲಿರುವುದಿಲ್ಲ. ಭ್ರಾಂತಿಯಲ್ಲಿ ಹಾವು ಹುಟ್ಟುವುದು ಇಲ್ಲ, ಸರಿಯಾದ ತಿಳುವಳಿಕೆಯಾಗುತ್ತಲೂ ಅದು ಹೋಗುವುದೂ ಇಲ್ಲ. ಹಗ್ಗವನ್ನೇ ಹಾವೆಂದು ತಿಳಿದುಕೊಂಡಿದ್ದೆನು
ಎಂಬ ತಿಳುವಳಿಕೆಯು ಈ ಸಿದ್ಧಾಂತಕ್ಕೆ ಬೆಂಬಲವೂ ಆಗಿರುತ್ತದೆ. ಆದ್ದರಿಂದ ಹಾವೆಂಬುದು ಬರಿಯ ಭ್ರಾಂತಿ, ಹಗ್ಗವೆಂಬುದೇ ನಿಜ ಎಂದಿಷ್ಟೇ ಹೇಳಬಹುದಲ್ಲದೆ ಭ್ರಾಂತಿಯಿಂದಾಗಿರುವ ಹಾವಿಗೆ ಕಾರಣವನ್ನು ಜೋಡಿಸುವುದಕ್ಕೆ ಹೊರಡುವುದು ಯುಕ್ತವಲ್ಲ. ಇಲ್ಲೇನಿಲ್ಲ, ಇದರಂತೆಯೇ ದಾರ್ಷ್ಟಾಂತಿಕದಲ್ಲಿಯೂ ತಿಳಿಯಬೇಕು. ನಾವು ಜೀವರೆಂಬುದು ಬರಿಯ ಭ್ರಾಂತಿಯು, ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯದ್ದರಿಂದ ಈ ಭ್ರಾಂತಿಯಾಗಿರುವುದೇ ಹೊರತು ನಮಗೆ ನಿಜವಾಗಿಯೂ ಜೀವತ್ವವು ಉಂಟಾಗಿರುವುದಿಲ್ಲ. ನಾವು ಯಾವಾಗಲೂ ಶಿವಸ್ವರೂಪರೇ ಎಂಬುದೇ ಸರಿಯಾದ ತಿಳಿವಳಿಕೆ. ವ್ಯವಹಾರದಲ್ಲಿರುವ ಒಂದೊಂದು ಪದಾರ್ಥವನ್ನು ಇದರ ಒಂದೊಂದು ಅಂಶವು ಮುಸುಕಿಕೊಂಡಿರುವುದು, ಆಯಾ ಪದಾರ್ಥಗಳ ಜ್ಞಾನವಾದರೆ ಆ ಮುಸುಕು ಹೋಗಿಬಿಡುತ್ತದೆ. ಹಗ್ಗವು ಭ್ರಾಂತಿಯಿಂದ ಹಾವಾಗಿ ತೋರುವುದು ಏಕೆ ಎಂದರೆ ಆಗ ಹಗ್ಗದಲ್ಲಿದ್ದ ಅಜ್ಞಾನದ ಅಂಶವು ಹಾವಾಗಿ ಪರಿಣಮಿಸುತ್ತದೆ, ನೋಡುವನಲ್ಲಿರುವ ಅಜ್ಞಾನದ ಅಂಶವು ಹಾವಿನ ಜ್ಞಾನವಾಗಿ ಪರಿಣಮಿಸುತ್ತದೆ. ಈ ವಾದದಲ್ಲಿ ಹೇಳಿರುವ ಅವಿದ್ಯೆಯು ಯಾರ ಅನುಭವದಲ್ಲೂ ತೋರುವುದಿಲ್ಲ, ಅದನ್ನು ಶಂಕರ ಭಾಷೆಯಲ್ಲಿ ಹೇಳಿಯೂ ಇಲ್ಲ. ಆತ್ಮನನ್ನು ಅವಿದ್ಯೆಯು ಮುಸಿಕೊಂಡಿದೆ ಎಂಬುದನ್ನು ಮೊದಲೇ ಅಂಗೀಕರಿಸಿರುವ ಈ ವಾದಿಗಳು ಹೇಳುವ ರಜ್ಜು ಸರ್ಪವು ಸರ್ವಸಮ್ಮತವಾಗಲಾರದಾದ್ದರಿಂದ ಅದು ಪ್ರಕೃತಕ್ಕೆ ಸರಿಯಾದ ದೃಷ್ಟಾಂತವೂ ಆಗಲಾರದು. ಇದು ವಾದಗ್ರಸ್ತ ವಿಷಯವಾದ್ದರಿಂದ ಸಾಮಾನ್ಯ ಜಿಜ್ಞಾಸುಗಳಿಗಾಗಿ ಬರೆದಿರುವ ಈ ಗ್ರಂಥದಲ್ಲಿ ಅದನ್ನು ನಾವು ವಿಚಾರ ಮಾಡಿರುವುದಿಲ್ಲ. ಇದಕ್ಕೆ ಮೂಲಾವಿದ್ಯಾ ನಿರಾಸ ಎಂಬ ಸಂಸ್ಕೃತ ಗ್ರಂಥದಲ್ಲಿಯೂ, ಶಂಕರ ಸಿದ್ಧಾಂತ ಎಂಬ ಕನ್ನಡ ಗ್ರಂಥದಲ್ಲಿಯೂ, ಬ್ರಹ್ಮಸೂತ್ರ ಭಾಷೆಯ ಕನ್ನಡಾನುವಾದದಲ್ಲಿಯೂ ಇದನ್ನು ನಾವು ವಿಸ್ತಾರವಾಗಿ ವಿಮರ್ಶೆ ಮಾಡಿದ್ದೀವಿ. ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ.